हेलो एल्लरिगू नमस्कार वेलकम बैक टू माय यूट्यूब चैनल नानू निम्म प्रीतिय अलीशा नंदीप इवत्तु अम्मा मेंत्य मुद्दे माडक्के अंत अंदुबिट्टु मिल माड्सक्के अंत अंदुबिट्टु रेडी माड्ता इद्रु वन टाइम माडिद्दु खाली आयितु लास्ट टाइम बरी तोळ्दु वणगिसि मिल माड्सिद्रु बट ई टाइम स्वल्प हुर्दु मत्ते इन्नु एनेनो स्वल्प उद्दिन बेळे स्वल्प एक्स्ट्रा एनेनो हाकि माडिदरे 1 ಕೆ ಜಿ ಮೆಂತ್ಯಗೆ 2 ಕೆ ಜಿ ಗೋಧಿ ಮತ್ತು 1 ಕೆ ಜಿ ಅಕ್ಕಿ ಸ್ವಲ್ಪ ಕಡಲೆಬೀಜ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹಾಕಿದ್ದಾರೆ ಮತ್ತು ಉಪ್ಪಿನ ಹರಳನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಮಿಲ್ ಮಾಡಿಸ್ತಾ ಇದ್ದಾರೆ ಆವಾಗ ಮುದ್ದೆ ಮಾಡಬೇಕಾದ್ರೆ ಹಾಕೋ ಅವಶ್ಯಕತೆ ಇರಲ್ಲ ಮತ್ತು ರವೆ ಉಂಡೆ ಮಾಡ್ತಾಯಿದ್ರು ಲಾಸ್ಟ್ ಟೈಮು ಅಂಟಿನುಂಡೆ ಮಾಡಿದ್ರಲ್ಲ ಅದು ತಿಂದು ಬೋರ್ ಆಗಿತ್ತು ನನಗೆ ಅದಕ್ಕೆ ಈ ಸಲ ರವೆ ಉಂಡೆಗೆ ಫುಲ್ಲು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿ ಅಂತ ಹೇಳಿದೆ ಸೊ ಅದಕ್ಕೇ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದಾರೆ ರವೆ ಉಂಡೆ ಆಲ್ಮೋಸ್ಟ್ ಎಲ್ರಿಗೂ ಮಾಡೋಕ್ಕೆ ಬರುತ್ತಲ್ಲ ಅಂತಂದ್ಬಿಟ್ಟು ನಾನೇನು ವೀಡಿಯೋ ಮಾಡಿರಲಿಲ್ಲ ನಿಮಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊತೀನಿ ಚೆನ್ನಾಗಿದೆ ಮಾತ್ರ ಟೇಸ್ಟು ಇವಾಗ ನಾನು ಇಡ್ಲಿಯಲ್ಲಿ ಮಂಚೂರಿ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಇವತ್ತು ಇಡ್ಲಿ ಮಾಡಿದ್ವಿ ಅದು ಉಳಿದಿತ್ತು ಅದಕ್ಕೆ ಮಂಚೂರಿ ಮಾಡೋಣ ಅಂತ ನನ್ನ ಫ್ರೆಂಡು ಈ ಥರ ಮಾಡ್ತಾಳಂತೆ ಅವ್ರ ಮನೇಲಿ ಇಡ್ಲಿ ಉಳಿದಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಅವಳ ಹತ್ರ ರೆಸಿಪಿ ಕೇಳಿಕೊಂಡು ಇವಾಗ ಮಾಡ್ತಾಯಿದ್ದೀನಿ ಮಮ್ಮಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದಾರೆ ಏನೇನು ಬೇಕು ಹೇಗೆ ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ ಬನ್ನಿ ಪ್ರತಿ ಟೈಮ್ ಜಾಸ್ತಿ ಇಡ್ಲಿ ಉಳಿದಿರೋದು ಅದಕ್ಕೆ ನಮ್ಮಮ್ಮ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಈ ಸಲ ಸ್ವಲ್ಪ ಮಾಡಿರು ಇಷ್ಟು ಇಡ್ಲಿ ಉಳಿದಿದೆ ಇಷ್ಟರಲ್ಲಿ ಮಾತ್ರ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಈ ಟೈಮ್ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಟೇಸ್ಟು ನೆಕ್ಸ್ಟ್ ಟೈಮಿಂದ ಜಾಸ್ತಿ ನೆನೆ ಹಾಕಕ್ಕೆ ಹೇಳ್ತೀನಿ ಇದನ್ನು ಕಟ್ ಮಾಡ್ಕೊಳ್ಬೇಕು ಚಿಲ್ಲಿ ಸಾಸು ವಿನೆಗರು ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ನಮ್ಮಮ್ಮಂಗೆ ಚೂರು ತಗೋಬನ್ನಿ ಎಂದಿದೆ ಗೋಬಿ ಮಂಚೂರಿ ಅಂಗಡಿ ಇಡತ್ತಾರೆ ಇಷ್ಟು ದೊಡ್ಡ ದೊಡ್ಡ ಫಾಟಲ್ ತಂದವ್ರೆ ಇದೆಲ್ಲನೂ ಸುಮ್ಮನೆ ವೇಸ್ಟ್ ಆಗುತ್ತೆ ಕಣ್ಮಮ್ಮಿ ನಾನು ಇಷ್ಟು ದೊಡ್ಡದ್ದು ಅಂತ ಗೊತ್ತಿರಲಿಲ್ಲ ದಿನಾನೂ ಗೋಬಿ ಮಂಚೂರಿ ಮಾಡಿದ್ರು ನಾನು ಹೋಗೋವರೆಗೂ ಇದು ಖಾಲಿ ಆಗಲ್ಲ ಇವಾಗ ಇಡ್ಲಿನ ಕಟ್ ಮಾಡಿದ್ದೀನಿ ಈ ಥರ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ ಮಾಡ್ಕೊಬೋದು ಇದಕ್ಕೆ ಉಪ್ಪಿನ ಪುಡಿ ಚಿಲ್ಲಿ ಪೌಡರ್ ಎಮ್ ಟಿ ಆರ್ ಎಮ್ ಟಿ ಆರ್ಗೆ ಪ್ರಮೋಷನ್ ಮಾಡ್ತಿದ್ದೀರ ಖಾರ ಇರುತ್ತಲ್ವ ತುಂಬ ಇದು ಅಚ್ಚ ಖಾರ ಪುಡಿತಾನೆ ಖಾರ ಏನಾಗಲ್ಲ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟಿದ್ದಾರೆ ಆಮೇಲಿಂದ ಕಾರ್ನ್ ಫ್ಲೋರ್ ಹಾಕ್ಬೇಕು ಯಾವ ಕಡೆ ಓಪನ್ ಐತೆ ಇವಾಗ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಇದನ್ನೇ ನೀರಾಕಿ ಕಲ್ಸೋದು ಬೇಡ ಕೈ ಸ್ವಲ್ಪ ನೀರು ಮಾಡಿಕೊಂಡು ಕಲಿಸ್ಬೇಕಷ್ಟೆ ಈಗ ನಾನು ನನ್ನ ಕೈನ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇಡ್ಲಿನ ಕಲಸಿಟ್ಕೊಂಡಿದ್ವಲ್ಲ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಇದು ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ಮನೆಯಲ್ಲಿ ಫ್ರೈ ಮಾಡೋಕ್ಕೆಲ್ಲ ಇವಾಗ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ ಮಂಚೂರಿ ಈ ಟೈಮ್ ಟ್ರೈ ಮಾಡ್ತೀನಿ ಹೆಂಗಿರುತ್ತೆ ಅಂತಂದ್ಬಿಟ್ಟು ಚಿಕ್ಕ ಬಾಂಡ್ಲಿಲಿ ಇಟ್ಟಿದ್ದೀನಿ ದೊಡ್ಡ ಬಾಂಡ್ಲಿಲಿ ಇಟ್ಟರೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು
ಇವಾಗ ಬ್ರೌನ್ ಆಯಿತು, ಇದನ್ನ ಇವಾಗ ತಕ್ಕೊಂತೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಎಷ್ಟು ಬೇಯಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಒಂದು ತಿನ್ಬಿಟ್ಟು ನೋಡ್ತೀನಿ ಹೆಂಗಾಗಿದೆ ಅಂತ, ಮೆತ್ತಗಿದೆಯಾ ಫ್ರೈ ಆಗಿದೆಯಾ ಅಂತ. ಹಾಂ, ಫ್ರೈ ಕರೆಕ್ಟಾಗಿದೆ. ಇಷ್ಟು ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ, ನಾನು ಹಂಗಂಗೆ ತಿಂತಾ ಇದ್ದೀನಿ ಎಲ್ಲ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡ್ರೆ ಹಂಗೆ ತಿನ್ಬಿಡ್ಬೋದು, ಮಂಚೂರಿನೇ ಮಾಡೋದು ಬೇಕಾಗಿಲ್ಲ. ಈ ಥರ ಬ್ರೌನ್ ಆಗಿ ತಗೊಂತಾ ಇದ್ದೀನಿ. ಈ ಥರ ಚೆನ್ನಾಗಿ ಅನಿಸ್ತಾ ಇದೆ, ತಿಂದು ನೋಡಿದೆ. ಇಷ್ಟು ಕ್ರಿಸ್ಪಿ ಇದ್ರೆ ಚೆನ್ನಾಗಿರುತ್ತೆ ಮಂಚೂರಿ ಅಂತ ಅನಿಸ್ತು. ಇದು ನನ್ನ ಫ್ರೆಂಡ್ ಮೇಘ ಹೇಳ್ಕೊಟ್ಟಿರೋ ರೆಸಿಪಿ, ಅವಳೇ ಓನಾಗಿ ಕಂಡಿಡ್ದಿದ್ದಂತೆ. ಈಗ ಬೇಯಿಸ್ಬೇಕಾದ್ರೂ ಫೋನ್ ಮಾಡಿದ್ಲು, ಆಯ್ತಾ ಅಂತ ಅಂದ್ಬಿಟ್ಟು. ಆಗ್ತಾ ಇದೆ ಅಂತ ಅಂದೆ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ, ನಿನ್ನ ಹೆಸರು ಹೇಳ್ತೀನಿ ಅಂತ. ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೇಸ್ಟ್ ಹಾಕೋದ್ಕಿಂತ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಇದರಲ್ಲಿ ಕಾರ್ನ್ಫ್ಲೋರ್ನ ನೀರಿಗೆ ಒಂದು ಸ್ಪೂನ್ ಹಾಕಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಗ್ರೇವಿ ಚೆನ್ನಾಗಿ ಬರುತ್ತೆ ಈ ಥರ ಇದು ಹಾಕಿದ್ರೆ. ಇವಾಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿದ್ದೀನಲ್ಲ ಅದು ಹಾಕಿ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಇದಕ್ಕೆ ಈರುಳ್ಳಿ ಕಟ್ ಮಾಡಿದ್ದೀವಲ್ಲ ಅದನ್ನ ಹಾಕ್ಬೇಕು. ಮತ್ತೆ ಹಾಂ ಬಂತು. ಇದಕ್ಕೆ 1/2 ಸ್ಪೂನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಫ್ರೈ ಆದಮೇಲೆ, ಈರುಳ್ಳಿ ಫ್ರೈ ಆದಮೇಲೆ. ಜಾಸ್ತಿ ಹಾಕೊಂಡ್ರೆ ಹುಳಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ನೀವು ಎಷ್ಟು ಇಡ್ಲಿಗೆ ಮಾಡ್ತಾ ಇದ್ದೀರ ಅದ್ರ ಮೇಲೆ ಡಿಪೆಂಡ್. ನಾನು ಸ್ವಲ್ಪ ಇಡ್ಲಿ, 8 ಇಡ್ಲಿ ಏನೋ ಇತ್ತು ಅಷ್ಟೇ, ಅದಕ್ಕೆ ಎಲ್ಲ ಚೂರು ಚೂರು ಹಾಕ್ಕೋತಾ ಇದ್ದೀನಿ. ಇದು ವಿನೆಗರು. ಎಲ್ಲ ಇವಾಗ ಚಿಲ್ಲಿ ಸಾಸು 1 ಸ್ಪೂನ್ ಹಾಕೊತೀನಿ. ಮುಯ್ಕಿಲ್ವಾ? ಇದು ಟೊಮ್ಯಾಟೊ ಸಾಸು. ಟೊಮೊಟೊ ಹಾಕಿಲ್ವಲ್ಲ, ಹಂಗಾಗಿ ಇದನ್ನ 2 ಸ್ಪೂನ್ ಹಾಕೊತಾ ಇದ್ದೀನಿ. ಟೊಮೊಟೊ ಹಾಕರ್ ಚೆನ್ನಾಗಿರಲ್ಲ, ನನಗೆ ಗೊತ್ತಿಲ್ಲ, ಮೇಘ ಹೇಳಿರೋದು ಇದಿಷ್ಟು. ಇವಾಗ ಇದಕ್ಕೆ ನಾನು ಕಾರ್ನ್ಫ್ಲೋರ್ನ ನೀರೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1/2 ಕಪ್ ನೀರಿಗೆ ಕಾರ್ನ್ಫ್ಲೋರ್ನ 1/2 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಕ್ತಾ ಇದ್ದೀನಿ, ಇದು ಹಾಕೊಂಡ್ರೆ ಗ್ರೇವಿ ಚೆನ್ನಾಗಾಗುತ್ತೆ ಅಂತ. ಸೊ ಕಾರ್ನ್ಫ್ಲೋರ್ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫ್ರೈ ಮಾಡಿರೋ ಇಡ್ಲಿನ ಆ ಗ್ರೇವಿ ಒಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿ ಏನಾದರೂ ಕಡಿಮೆ ಅನಿಸ್ತಾ ಇದೆ ಅಂತ ಅಂದರೆ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಇವಾಗ ಇದು ರೆಡಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಆನಿಯನ್ನ ಉದುರಿಸ್ಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಇದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅವಾಗ. ಸೊ ಇಡ್ಲಿ ಮಂಚೂರಿ ಈಸ್ ರೆಡಿ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ.
ಹೇಗಿದೆ ಮಮ್ಮಿ? ತಿನ್ ನೋಡಿ ಫಸ್ಟ್. ತಿಂದೆ ಇಲ್ಲ ಆಲ್ರೆಡಿ, ಕೈ ಹಿಂಗಂತ ಇದೀರ ಡವ್ ಮಾಡಕ್ಕೆ. ಸಾಸಿಗೆ ಹಾಕಂತೀನಿ. ಕರೆಕ್ಟ್ ಆಗಿ ಹೇಳಿ. ಸೂಪರ್ ಆಗೈತೆ. ನಿಜಾಗ್ಲೂ ಚೆನ್ನಾಯ್ತಾ ಇಲ್ಲ ಸುಮ್ಮನೆನಾ? ಸೂಪರ್ ಆಗೈತಾ? ಹೆಂಗೈತಮ್ಮನು? ಕರೆಕ್ಟ್ ಆಗಿ ಹೇಳು. ಹಾ, ಅಲ್ಲಿ ಸಿಗೋದ್ಕಿಂತ ಚೆನ್ನಾಯ್ತಾ? ನೆಕ್ಸ್ಟ್ ಹಾ, ಟೆನ್ನಿಗೆ ಎಷ್ಟು ಕೊಡ್ತೀಯಾ? ಟೆನ್ನಿಗೆ ಎಷ್ಟು ಕೊಡ್ತೀಯಾ? ಸೆವೆನ್. ಅಷ್ಟೊಂದು ಕಡಿಮೆನಾ? ನೀವು ಮಮ್ಮಿ? ನೈನಾ? ನಾನಿನ್ನು ತಿಂದಿಲ್ಲ, ತಿಂದ್ಬಿಟ್ಟು ಹೇಳ್ತೀನಿ. ಚೆನ್ನಾಗೈತೆ. ನೆಕ್ಸ್ಟ್ ಇದೇ ಥರ ಗೋಬಿಲ್ ಮಾಡಬೇಕು. ಸ್ಪೈಸಿ ಖಾರ ಪುಡಿ ಅದು ಖಾರನೇ ಆಗಿಲ್ಲ. ಹಾಕ್ತೆ, ಸಾಕಾದಾಗಿದೆ. ಮೇಘಂ ಥ್ಯಾಂಕ್ಸ್. ಮೇಘಂ ತೋರಿಸ್ತೀನಿ. ಚಿಲ್ಲಿ ಸಾಸ್ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ಬೇಕು. ಮತ್ತೆ ಈರುಳ್ಳಿ ಕಡಿಮೆ ಆಯ್ತು ಸ್ವಲ್ಪ, ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಬೇಕಾಯ್ತು ಗ್ರೇವಿಗೆ. ನಾನು ಎರಡೇ ಸಾಕೋಗುತ್ತೆ ಅನ್ಕೊಂಡೆ, ಅದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಲಾಸ್ಟಿಗೆ ಹಾಕ್ತೆ. ಚೆನ್ನಾಯ್ತೆ. ನಿಮ್ಮನೇಲೂ ಈ ಥರ ಇಡ್ಲಿ ಮಾಡಿದಾಗ ಇಡ್ಲಿ ಉಳಿದ್ರೆ ಈ ಥರ ಮಾಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ. ನಂಗೆ ಇಡ್ಲಿನೇ ಇಷ್ಟ ಇಲ್ಲ ಅಂದರೂ ಇದು ಚೆನ್ನಾಯ್ತೆ. ಹೋದ ಸತಿ ಎಷ್ಟು ಇಡ್ಲಿ ವೇಸ್ಟ್ ಆಗಿತ್ತು, ಎಲ್ಲ ಬಾನಿಗೆ ಹಾಕಿದ್ರಿ. ಈಗ ಇದ್ದಿದ್ದೆ ಇದ್ರ ಜೊತೆಗೆ ಹಾಕ್ಬೋದಾಯ್ತು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ, ಮತ್ತೊಂದು ಹೊಸ ವ್ಲಾಗ್ ಜೊತೆ ಇನ್ನೊಂದು ರೆಸಿಪಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ, ಬಾಯ್. ಎಲ್ಲರೂ ಚೆನ್ನಾಗಿ ತಿಂತಾವ್ರೆ.